ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳನ್ನು ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಂಥ ಅಪ್ಡೇಟ್ಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಹಾಗೆ ನಮ್ಮ ಹೊಸ ಚಾನಲ್ನ ಬಗ್ಗೆ ಈಗಾಗಲೇ ತಿಳಿಸಿದ್ದೀನಿ. ಈ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಆ್ಯಂಡ್ ಕಮೆಂಟ್ ಸೆಕ್ಷನ್ನಲ್ಲಿ ಪಿನ್ ಮಾಡಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಪ್ರತಿ ವೀಕೆಂಡಲ್ಲಿ ಒಂದೊಂದು ಹೊಸ ವಿಚಾರವನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹೊಸ ಚಾನಲ್ನ ಮೂಲಕ. ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋದಾದರೆ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೇ, ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 32 points ಅಥವಾ 0.13% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು, ಆನಂತರ ಸ್ಟೀಪ್ ಡೌನ್ ಫಾಲ್ ಕಂಡು ಬಂತು, ಆನಂತರ ರಿಕವರ್ ಆಗಿ ಮೇಲೆ ಬಂತು. ಸೊ ಮಧ್ಯೆ ಪಾಸಿಟಿವ್ ಕೂಡ ಆಯಿತು, ಮತ್ತೆ ಡೌನ್ ಆಗಿ ಓವರ್ಆಲ್ 32 points ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಂತ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಲ್ಲ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲ, ಅಂತ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಏನು ಆಗಲಿಲ್ಲ ಅಂತಲೇ ಹೇಳ್ಬೋದು. ಸೊ ನಾರ್ಮಲ್ ಪರ್ಫಾರ್ಮೆನ್ಸ್ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿಯಲ್ಲಿ. ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 71 points ಅಥವಾ 0.08% ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಅಂದರೆ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇವತ್ತು ನಮ್ಮ ಮಾರ್ಕೆಟಲ್ಲಿ ನೋಡಲಿಕ್ಕೆ ಸಿಕ್ಕಿದ್ದು. ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾವೆ ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 100 ಅಲ್ಲಿ 0.16% ಡೌನ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 200 ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಿಫ್ಟಿ 500 ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಥವಾ 0.09%. ಮಿಡ್ ಕ್ಯಾಪ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡ್ಬೋದು. ಮಿಡ್ ಕ್ಯಾಪ್ 50ನಲ್ಲಿ 0.7% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ 100ರಲ್ಲಿ 0.66% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 100ರಲ್ಲಿ 0.78% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150ನಲ್ಲಿ 0.65% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50ನಲ್ಲಿ 0.86% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250ನಲ್ಲಿ 0.88% ಪಾಸಿಟಿವ್ ಇದೆ. ಅಂದರೆ ಇವತ್ತು ಸ್ಮಾಲ್ ಕ್ಯಾಪಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ, ಹಾಗೆ ಮಿಡ್ ಕ್ಯಾಪಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಬಟ್ ಲಾರ್ಜ್ ಕ್ಯಾಪಲ್ಲಿ ಮಾತ್ರ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಇವತ್ತು ಸಿಕ್ಕಿದೆ. ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಇಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಮೋರ್ ದ್ಯಾನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೈಕ್ರೋ ಕ್ಯಾಪಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ಅಂದರೆ ತುಂಬ ಜನರ ಪೋರ್ಟ್ಫೋಲಿಯೋ ಅಂತೂ ಇವತ್ತು ಖಂಡಿತ ಪಾಸಿಟಿವ್ ಇರುತ್ತೆ, ಯಾಕೆಂದರೆ ಎಸ್ಪೆಷಲಿ ಬಿಗಿನರ್ಸ್ ಎಲ್ಲನೂ ಇನ್ವೆಸ್ಟ್ ಮಾಡಿರೋದು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪಲ್ಲಿ ಆಗಿರೋದ್ರಿಂದ ಅಲ್ಲಿ ಮೆಜಾರಿಟಿ ಸೆಕ್ಟರ್ಸ್ ಸಾರಿ ಇಂಡೈಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ. ಹಾಗಾಗಿ ಬಹುಶಃ ನಿಮ್ಮೆಲ್ಲರ ಪೋರ್ಟ್ಫೋಲಿಯೋ ಕೂಡ ಪಾಸಿಟಿವೇ ಇರುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ನಂತರ ಸೆಕ್ಟೋರಲ್ ಇಂಡೈಸಸ್ಗಳ ಕಡೆ ಬಂದರೆ ನಿಫ್ಟಿ ಬ್ಯಾಂಕಲ್ಲಿ 0.32% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಆಟೋ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ. FMCG ಸ್ವಲ್ಪ ಡ್ರ್ಯಾಗ್ ಮಾಡಿದೆ ಅಂತಲೇ ಹೇಳ್ಬೋದು ಮಾರ್ಕೆಟನ್ನು. ಇವತ್ತು 0.69% ಡೌನ್ ಪರ್ಫಾರ್ಮೆನ್ಸ್ FMCGನಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ನಿಫ್ಟಿ IT ಮೋರ್ ದೆನ್ 0.5% ಪಾಸಿಟಿವ್ ಇದೆ. ಮೀಡಿಯಾ ಪಾಸಿಟಿವ್ ಇದೆ. ಮೆಟಲ್ 0.86% ಪಾಸಿಟಿವ್ ಇದೆ. ಫಾರ್ಮಾ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂತ, ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಏನಲ್ಲ. ಬಟ್ PSU ಬ್ಯಾಂಕ್ಗಳು ಇವತ್ತು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು 1.23% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ನಿಯರ್ಲಿ 0.5% ಪಾಸಿಟಿವ್ ಇದೆ. ರಿಯಾಲ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹೆಲ್ತ್ ಕೇರ್ ಸ್ವಲ್ಪ ನೆಗೆಟಿವ್ ಕ್ಲೋಸಿಂಗ್ ಕಂಡು ಬಂದಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ನಿಯರ್ಲಿ 1% ಪಾಸಿಟಿವ್ ಇದೆ. ನಿಫ್ಟಿ ಐಲ್ಯಾಂಡ್ ಗ್ಯಾಸ್ 0.67% ಡೌನ್ ಪರ್ಫಾರ್ಮೆನ್ಸ್ ಇದೆ. ಇವತ್ತು ಐಲ್ಯಾಂಡ್ ಗ್ಯಾಸ್ ಹಾಗೆ FMCG ಸ್ವಲ್ಪ ಮಾರ್ಕೆಟನ್ನು ಡ್ರ್ಯಾಗ್ ಮಾಡಿದ್ದು ಕೆಳಗಡೆ ಅಂತಲೇ ಹೇಳ್ಬೋದು. ಇನ್ನೆಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಹೆಲ್ತ್ ಕೇರ್ ಒಂದು ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಸೊ ನಂತರ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬರೆದ್ರೆ ಟಾಟಾ ಪವರ್ ಇವತ್ತು ಸುದ್ದಿಯಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ನಾವು ಅಪ್ಡೇಟ್ ಅನ್ನು ನೋಡಿದ್ವಿ. ಇವತ್ತು 0.5% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮಧ್ಯೆ ತುಂಬಾ ಚೆನ್ನಾಗಿ ಮೇಲೆ ಹೋಗಿತ್ತು, ಆನಂತರ ಗ್ರಾಜುಯಲ್ ಆಗಿ ಡೌನ್ ಆಗಿ 0.5% ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 200 ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಸೆಟಪ್ ಮಾಡಲಿಕ್ಕೆ ಕಂಪನಿ ಟಾಟಾ ಮೋಟರ್ಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಪಾಸಿಟಿವ್ ನ್ಯೂಸ್ ಅಥವಾ ಸ್ಟಾಕ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನಂತರ ನೆಕ್ಸ್ಟ್ HG Infra ಎಂಜಿನಿಯರಿಂಗ್, ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ. 716 crore ಆರ್ಡರ್ ಕಂಪನಿಗೆ ಸಿಕ್ಕಿರೋದ್ರ ಬಗ್ಗೆ ಸೆಂಟ್ರಲ್ ರೈಲ್ವೇಸ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. 4% ರಾಲಿ HG Infra ಎಂಜಿನಿಯರಿಂಗ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು, ಇನ್ಫ್ರಾದಲ್ಲಿ ಕೆಲಸ ಮಾಡೋ ಅಂತ ಕಂಪನಿ. ನಂತರ HPL Electric, ನಿನ್ನೆ ಒಂದು ಅಪ್ಡೇಟ್ ಬಂದಿತ್ತು 143 crore ಆರ್ಡರ್ ಬಗ್ಗೆ, ಬಟ್ ಕೊನೆ ಮೂಮೆಂಟ್ ಅಲ್ಲಿ ಬಂದಿತ್ತು. ನಿನ್ನೆ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿತ್ತು, ಇವತ್ತು ಅಬ್ಸರ್ವ್ ಮಾಡಿ ಅಂತ ಕವರ್ ಮಾಡಿದ್ದೆ ಮಾರ್ನಿಂಗ್ ವಿಡಿಯೋದಲ್ಲಿ. ಮಾರ್ನಿಂಗ್ ಅಂತೂ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್, ಕ್ಲೋಸಿಂಗ್ ಏನು ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ, 0.72% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ CESC ಇವತ್ತು 1.27% ಪಾಸಿಟಿವ್ ಪರ್ಫಾರ್ಮೆನ್ಸ್ CESCನಲ್ಲಿ ಕಂಡು ಬಂದಿದೆ. ನೋಡಬಹುದು CESC ಗೇನ್ಸ್ 4% ಆಫ್ಟರ್ ಆರ್ಮ್ ಇನ್ಕಾರ್ಪೊರೇಟ್ಸ್ ರೆಡ್ ಗ್ಯಾಂಟ್ ರಿನ್ಯೂವಬಲ್ ಪವರ್. ರಿನ್ಯೂವಬಲ್ ಪವರ್ಗೆ ಸಂಬಂಧಪಟ್ಟಂತೆ ಕಂಪನಿ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ. ಸೊ ಆ ಒಂದು ಪಾಸಿಟಿವ್ ನ್ಯೂಸ್ ಇತ್ತು, ಒಳ್ಳೆ ಅಪ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು. ಸೊ ಆನಂತರ ಗ್ರಾಜುಯಲ್ ಆಗಿ ಡೌನ್ ಆಗಿದೆ. ಓವರ್ ಆಲ್ 1.27% ಅಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ.
ನಂತರ ಕಿಮ್ಸ್, ಕಿಮ್ಸ್ ನ ಎಕ್ಸ್ ಡೇಟ್ ಇತ್ತು ಇವತ್ತು ಸ್ಟಾಕ್ ಸ್ಪ್ಲಿಟ್ಗೆ 1:5 ರೇಷ್ಯದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ. ಸೊ ಆನಂತರ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ. 5 days ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 79% ಡೌನ್ ತೋರಿಸುತ್ತೆ. ಬಟ್ ಇದಕ್ಕಾಗಿ ಶಾಕ್ ಆಗುವಂತ ಅವಶ್ಯಕತೆ ಖಂಡಿತ ಇಲ್ಲ. ಕಂಪನಿ ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಅಷ್ಟೇ. ಅಡಿಷನಲ್ ಶೇರುಗಳು ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ನಿಮಗೆ. ನಿಮ್ಗೇನು ಯಾವುದೇ ರೀತಿಯ ಲಾಸ್ ಆಗೋದಿಲ್ಲ, ಶೇರ್ಗಳು ಜಾಸ್ತಿ ಆಗುತ್ತೆ, ಅಮೌಂಟ್ ಅಂತೂ ಸೇಮ್ ಇರುತ್ತೆ. ನಂತರ ಕ್ಲೀನ್ ಸೈನ್ಸ್ ಬಗ್ಗೆ ಹಲವು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದಾವೆ. ತುಂಬಾ ದಿನದಿಂದ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ ಅಂತ. ಆಲ್ಮೋಸ್ಟ್ ಕೆಮಿಕಲ್ ಇಂಡಸ್ಟ್ರಿಯ ಸ್ಟಾಕ್ ಗಳು ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ಇದು ಕೂಡ ಅದೇ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು. 2021 ಲಿಸ್ಟ್ ಆದ ನಂತರ ಒಳ್ಳೆ ರ್ಯಾಲಿ ಕಂಡು ಬಂತು. ಸೊ ಆನಂತರ ಕಂಟಿನ್ಯೂಸ್ ಕರೆಕ್ಷನ್ ಆಯಿತು ಟಿಲ್ ಇಲ್ಲಿವರೆಗೂ. ಸೊ ಆನಂತರ ಅಲ್ಲಿಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇದೆ. ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ಕಾನ್ಸಂಟ್ರೇಟ್ ಮಾಡಿ. ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಇಂಪ್ರೂವ್ಮೆಂಟ್ ಕಂಡು ಬಂತು ಅಂದ್ರೆ ಆಗ ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ ಕಂಪನಿ. ಯಾಕಂದ್ರೆ ಈ ಕಂಪನಿಗೆ ಎಸ್ಪೆಷಲಿ ಲಾಸ್ಟ್ 1 year ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, 8% ಇದೆ. ಅದರಲ್ಲೂ ಅಪ್ಸ್ ಅಂಡ್ ಡೌನ್ ಇದೆ. ಈ ರೀತಿ ಪರ್ಫಾರ್ಮೆನ್ಸ್ ಇದ್ದಾಗ ಸ್ಟಾಕ್ ಅಲ್ಲಿ ಒಂದು ಸ್ಪಾರ್ಕ್ ಬೇಕಾಗುತ್ತೆ. ಆ ಸ್ಪಾರ್ಕ್ ಕಂಪನಿಯ ಬಿಸ್ನೆಸ್ ಅಲ್ಲಿ ಕಂಡು ಬಂದ್ರೆ ಇಮಿಡಿಯೇಟ್ಲಿ ಅಪ್ ಕೂಡ ಆಗುತ್ತೆ. ಅದೇನು ತುಂಬಾ ದಿನ ತಗೊಳ್ಳೋದಿಲ್ಲ ಸ್ಟಾಕ್ ಗಳು ಅಪ್ ಆಗಕ್ಕೆ. ಹಾಗಾಗಿ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಕ್ವಾರ್ಟರ್ಲಿ ಬಿಸ್ನೆಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇನ್ನೇನು ಸೆಪ್ಟೆಂಬರ್ ಮುಗಿದ್ರೆ ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ಸ್ ಬರುತ್ತೆ ನೆಕ್ಸ್ಟ್ ಮಂತ್ ಇಂದ. ಆಗ ನಮ್ಗೆ ಇನ್ನು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಈ ರೀತಿಯ ಕಂಪನಿಗಳಲ್ಲಿ ಏನ್ ಮಾಡಬೇಕು ಅಂತ. ಕಂಪನಿಯ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಜೊತೆಗೆ ಸ್ಟಾಕ್ ಅಲ್ಲಿ ಅಪ್ ಅಂಡ್ ಡೌನ್ ಬರಬೇಕು ಅಂತಂದ್ರೆ ಅದಕ್ಕೆ ಬಿಗ್ ಪಾಸಿಟಿವ್ ನ್ಯೂಸ್ ಇರಬೇಕು ಅಂತ ಏನಿಲ್ಲ. ಕೆಲವು ಸಲ ಹೋಪ್ಸ್ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ. ಜೊತೆಗೆ ಕೆಲವು ಸಲ ಏನು ನ್ಯೂಸ್ ಇಲ್ಲ ಅಂದಾಗ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿರ್ತವೆ ಅಂತ. ಬಿಗ್ ಪಾಸಿಟಿವ್ ರಿಯಾಕ್ಷನ್ ಇರೋದಿಲ್ಲ, ಬಿಗ್ ನೆಗೆಟಿವ್ ರಿಯಾಕ್ಷನ್ ಇರೋದಿಲ್ಲ. ಆ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ, ಕೆಲವು ಸಲ ಅದನ್ನ ನೋಡ್ಕೊಳ್ಬೇಕಾಗುತ್ತೆ. ಸೊ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಇಂಟ್ರೆಸ್ಟ್ ಇರೋರು. ನಂತರ BLS ಇಂಟರ್ನ್ಯಾಷನಲ್ ಸರ್ವಿಸಸ್ ಬಗ್ಗೆ ಒಂದು ನ್ಯೂಸ್ ಅನ್ನ ನೋಡಿದ್ವಿ. ಬಟ್ ಸ್ಟಾಕ್ ಅಲ್ಲಂತೂ 5% ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ನೀವು ಇಲ್ಲಿ ನೋಡಬಹುದು BLS ಇಂಟರ್ನ್ಯಾಷನಲ್ ಅಕ್ವೈರ್ಸ್ ದುಬೈ ಸಿಟಿಜನ್ಶಿಪ್ ಶೇರ್ಸ್ ಡೌನ್ 4%. ಕೆಲವು ಸಲ ನಾನು ಈ ಹಿಂದೆ ಹಲವು ಸಲ ಹೇಳಿದ್ದೀನಿ, ಕಂಪನಿ ಯಾವುದೇ ಒಂದು ಅಕ್ವಿಸಿಷನ್ ಮಾಡಿದಾಗ ಯಾವ ಪ್ರೈಸ್ ಗೆ ಅಕ್ವಿಸಿಷನ್ ಮಾಡಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಕೆಲವು ಸಲ ಡಿಸಪಾಯಿಂಟ್ಮೆಂಟ್ ಅದಕ್ಕೆ ಕಂಡು ಬರೋದು. ಯಾಕಂದ್ರೆ ಅಕ್ವಿಸಿಷನ್ ಮಾಡುತ್ತೆ ಅಂದ್ರೆ ಖಂಡಿತ ಅದು ಪಾಸಿಟಿವ್ ಪಾಯಿಂಟ್ ಆಗಿರುತ್ತೆ. ಆದ್ರೆ 100 ರೂಪಾಯಿ ಬಿಸ್ನೆಸ್ ಅನ್ನ 200 ರೂಪಾಯಿ ಕೊಟ್ಟು ತಗೊಂಡ್ರು ಅಂದ್ರೆ ಇನ್ವೆಸ್ಟರ್ಸ್ ಗೆ ಅದು ಇಷ್ಟ ಆಗೋದಿಲ್ಲ, ಎಸ್ಪೆಷಲಿ ಇನ್ಸ್ಟಿಟ್ಯೂಷನ್ಸ್ ಗೆ. ರಿಟೇಲ್ ಇನ್ವೆಸ್ಟರ್ಸ್ ಗೆ ಅಷ್ಟೇನು ಮಾಹಿತಿ ಇರೋದಿಲ್ಲ, ಕಡಿಮೆ ಯಾವ ವ್ಯಾಲ್ಯೂಯೇಷನ್ ಬೆಸ್ಟ್ ಅಂತಾನ. ಬಟ್ ಇನ್ಸ್ಟಿಟ್ಯೂಷನ್ಸ್ ಅವನ್ನೆಲ್ಲಾನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅವರೇನಾದ್ರೂ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಜಾಸ್ತಿ ಸೇಲ್ ಮಾಡಿದ್ರೆ ಈ ರೀತಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ನಾವು ಮ್ಯಾಕ್ಸಿಮಮ್ ಎಷ್ಟು ಕ್ವಾಂಟಿಟಿ ಇಟ್ಕೊಂಡಿರ್ತೀವಿ, 50, 100, 1000 ಕ್ವಾಂಟಿಟಿ, ಅಷ್ಟನ್ನ ಸೆಲ್ ಮಾಡಿದ್ರೆ ಖಂಡಿತ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಬಲ್ಕ್ ಅಲ್ಲಿ ಸೆಲ್ ಮಾಡಿದಾಗಲೇ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದು. ಹಾಗೆ ಇವೆಲ್ಲಾನು ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ಸ್. ಜೊತೆಗೆ ಯಾವುದೇ ಒಂದು ಬಿಸ್ನೆಸ್ ಅನ್ನ ಸೆಲ್ ಮಾಡ್ತಾರೆ ಅಂತಂದ್ರೆ ಯಾರು ಕೂಡ ಡಿಸ್ಕೌಂಟ್ ಅಲ್ಲಿ ಸೇಲ್ ಮಾಡಕ್ ಹೋಗೋದಿಲ್ಲ, ಅವರು ಸ್ವಲ್ಪ ಪ್ರಾಫಿಟ್ ಅನ್ನ ನೋಡ್ಕೊಂಡೆ ಸೇಲ್ ಮಾಡೋದು. ಜೊತೆಗೆ ಮುಂದೆ ಯಾವ ರೀತಿ ಅದರಿಂದ ರೆವಿನ್ಯೂ ಜನರೇಟ್ ಆಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಕಂಪನಿಗಳು ತಗೊಳ್ತವೆ. ಹಾಗಾಗಿ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಅದರಿಂದ ಲಾಭ ಆಗ್ಬಹುದು. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟರ್ಸ್ ಸ್ವಲ್ಪ ಡಿಸಪಾಯಿಂಟ್ ಆಗಿ ಸೆಲ್ ಆಫ್ ಕೂಡ ಮಾಡ್ತಾರೆ. ಅದೆಲ್ಲವನ್ನು ಕೂಡ ಮಾರ್ಕೆಟ್ ಅಲ್ಲಿ ನೋಡ್ಲೇಬೇಕು ನಾವು ಆಸ್ ಎ ಇನ್ವೆಸ್ಟರ್ಸ್. ನಂತರ ಭಾರತಿ ಎಕ್ಸಾಕಾಮ್ ಅಲ್ಲಿ ಇವತ್ತು ಮೋರ್ ದನ್ 5% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇದಕ್ಕೆ ಕಾರಣ ಸಿಟಿ, ನೀವು ಇಲ್ಲಿ ನೋಡಬಹುದು ಸಿಟಿ ಇನಿಷಿಯೇಟ್ಸ್ ಬೈ. ಜೊತೆಗೆ ಜೆಫ್ರೀಸ್ ಅವರು ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ ಇದರ ಟಾರ್ಗೆಟ್ ಅನ್ನು. ಹಾಗಾಗಿ ಅದೆಲ್ಲನೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಸ್ಟಾಕ್ ಅಲ್ಲಿ ಕ್ರಿಯೇಟ್ ಮಾಡಿದೆ. 5.26% ಆಫ್ ಪರ್ಫಾರ್ಮೆನ್ಸ್ ನ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 67% ಇಲ್ಲಿವರೆಗೂ ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಏಪ್ರಿಲ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ. ಸೊ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಭಾರತಿ ಎಕ್ಸಾಕಾಮ್ ಅನ್ನ. ನಂತರ ನಜಾರಾ ಟೆಕ್ನಾಲಜೀಸ್ ಇವತ್ತು ನಿಯರ್ಲಿ 4% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇದಕ್ಕೆ ಕಾರಣ ಕಂಪನಿಯ ಒಂದು ಅಕ್ವಿಸೇಷನ್ ನೋಡಬಹುದು. ನೀವು ಇಲ್ಲಿ ಪೋಕರ್ ಬಾಸಿಸ್ ಅಲ್ಲಿ 47.7% ಸ್ಟೇಕ್ ಅನ್ನ ಬೈ ಮಾಡುವಂತ ಡಿಸಿಷನ್ ಅನ್ನು ತಗೊಂಡಿದೆ. 982 ಕೋಟಿ ಡೀಲ್ ಇದು. ಸೊ ಆ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ. ಕ್ಯಾಪ್ ಅಪ್ ಓಪನ್ ಆಗಿ ಅನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಅನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ. ಓವರ್ಆಲ್ 4% ನಿಯರ್ಲಿ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಕ್ಯಾಂಪಸ್ ಆಕ್ಟಿವ್ ಇಯರ್ ಅಲ್ಲಿ ಇವತ್ತು 3% ರ್ಯಾಲಿ ಕಂಡು ಬಂದಿದೆ. ಇದಕ್ಕೆ ಕಾರಣ ಅಗೇನ್ ಹಲವು ಬ್ರೋಕರೇಜಸ್. ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಷ್ಟೇನು ಭರ್ಜರಿ ಆಗಿರ್ಲಿಲ್ಲ ಲಾಸ್ಟ್ ಕ್ವಾರ್ಟರ್ ಅಲ್ಲಿ. ಬಟ್ ಹಲವು ಬ್ರೋಕರೇಜಸ್ ಈ ಕಂಪನಿಯ ಮೇಲೆ ಪಾಸಿಟಿವ್ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ. ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಸ್ಟಾಕ್ ಅಲ್ಲಿ. ನಂತರ ಕಲ್ಯಾಣ್ ಜುವೆಲರ್ಸ್ ಇವತ್ತು ನೋಡಬಹುದು 4.45% ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೂ ಕೂಡ ಕಾರಣ HSBC ನೋಡಬಹುದು, ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಇವೆಲ್ಲ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದವೆ ಸ್ಟಾಕ್ ಅಲ್ಲಿ. ಒಳ್ಳೆ ಸ್ಟಾಕ್, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಟೈಟನ್ ಬಿಟ್ಟು ಮಾರ್ಕೆಟ್ ಕ್ಯಾಪ್ ಅಲ್ಲಿ ಸೆಕೆಂಡ್ ನಂಬರ್ ಬರುವಂತಹ ಕಂಪನಿ 73,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಇನ್ನು ಉಳಿದ ಕಂಪನಿಗಳೆಲ್ಲನೂ ಕೂಡ ಸಣ್ಣ ಸಣ್ಣ ಕಂಪನಿಗಳು. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. 300-400 ರೇಂಜ್ ಇಂದ ಕೂಡ ನಾನು ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ.
ನಂತರ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇಂಡಿಯಾ ಇವತ್ತು 3.78% ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಕಾರಣ ಕಂಪನಿಗೆ ಸಿಕ್ಕಂಥ ಒಂದು ಆರ್ಡರ್ ಅಂತ ಹೇಳ್ಬೋದು, 114 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಹಾಗಾಗಿ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಸ್ಟಾಕಲ್ಲಿ ಆಗಿದೆ. ನಂತರ ಥರ್ಮ್ಯಾಕ್ಸಲ್ಲಿ ಕೂಡ ನೋಡ್ಬೋದು 1.6% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನ್ಯೂಸ್ ನೋಡ್ಬೋದು, ಇಂಡಿಯಾಸ್ ಪ್ರೊಜೆಕ್ಟೆಡ್ $2.5 billion ಎಲೆಕ್ಟ್ರೋಲೈಸರ್ ಮಾರ್ಕೆಟ್ ಬೈ 2030. ಅದರಲ್ಲಿ ಥರ್ಮ್ಯಾಕ್ಸ್ 10-20% ಶೇರ್ ಅನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋಂತ ಒಂದು ನ್ಯೂಸ್ ಬಂದಿದೆ. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ. ಇವತ್ತು 1.6% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಗಾಟ್ಫ್ರೇ ಫಿಲಿಪ್ಸ್ ಅಲ್ಲಿ ಇವತ್ತು ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, 10% ರಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಯಾವುದೇ ರೀತಿಯ ನ್ಯೂಸ್ ಇಲ್ಲ, ಬಟ್ ನಿಮ್ಗೆ ಗೊತ್ತಿದೆ ನಾನು ಹಿಂದೆ ಕವರ್ ಮಾಡಿದ್ದೆ ನ್ಯೂಸ್ ಅನ್ನ, ಕಂಪನಿ 20ನೇ ತಾರೀಕು ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಹೊರಟಿದೆ. 2:1 ರೇಷಿಯೋದಲ್ಲಿ ಅಂದ್ರೆ ಒಂದು ಶೇರ್ ಇದ್ರೆ 2 ಶೇರುಗಳನ್ನ ಬೋನಸ್ ಆಗಿ ಕೊಡುವಂತ ನಿರ್ಧಾರ ಅದು. ಈಗಾಗಲೇ ರೇಷಿಯೋ ಕೂಡ ಅನೌನ್ಸ್ ಮಾಡಿದೆ, ಬಟ್ ಬೋರ್ಡ್ ಮೀಟಿಂಗ್ ಇದೆ 20ನೇ ತಾರೀಕು, ಅವತ್ತು ಗೊತ್ತಾಗುತ್ತೆ ಅಪ್ರೂವಲ್ ಆಗುತ್ತಾ ಇಲ್ವಾ ಡಿಸಿಷನ್ ಅಂತ. ಬಹುಶಃ ಯಾರೋ ಬಿಗ್ ಪ್ಲೇಯರ್ಸ್ ಎಂಟರ್ ಆಗಿರ್ಬೋದು ಇವತ್ತು. ಹಾಗಾಗಿ ಒಳ್ಳೆ ರ್ಯಾಲಿ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ 20ನೇ ತಾರೀಕು ಯಾವ ರೀತಿ ಔಟ್ಕಮ್ ಬರುತ್ತೆ ಮೀಟಿಂಗ್ ಇಂದ ಅಂತ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.